ಪಾಟಿ ಅನೇಬರ ನಸೀಬು ನೀರಿನ ಋಣ ಅವ್ರ ಕೈತೆ ಅದಕ್ಕೆ ಬಂದಿದೆ ಅಂತ ನಾನು ಹೇಳ್ತೀವಿ, ಒಪ್ಕೊಳ್ತೀವಿ. ಸರಿನಾ? ನಾನು ಒಂದು ಟೂಲ್ಸು ಅಷ್ಟೇ. ನೋಡಿ, ಹಳೆ ಬೋರು ಡ್ಯಾಮೇಜ್ ಆಗಿತ್ತು, ಬಿಟ್ಟು ಕಟ್ಟಾಗಿದೆ. ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದರು, ಬಂದಿಲ್ಲ. ಹೆಂಗೆ ಕಟ್ಟಾಗಿದೆ ಅಂತ ಅದನ್ನು ತೋರಿಸ್ತಾ ಇದ್ವಿ, ನೋಡ್ಕೊಳ್ಳಿ. ಸರಿನಾ? ಸೆಕೆಂಡ್ ಪಾಯಿಂಟು ಮಾಡಬೇಕಂತ ಹೇಳಿದ್ರು. ಸರಿನಾ? ಮಷಿಂಗ್ ಮಾಡಿಬಿಟ್ಟು ಏನದು ಮ್ಯಾಗ್ನೆಟ್ ಹಾಕಿದ್ದಾರೆ, ಅವುಗಳು ಬಂದಿಲ್ಲ. ಬಟ್ ಏನಂದ್ರೆ ನಾವು ತಿಳ್ಕೊಳ್ಬೇಕು, ಎಲ್ಲ ಒಂದು ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಬೇಕು. ಸರಿನಾ? ಇದರಲ್ಲಿ 3 ಪಾಯಿಂಟ್ ಆಯಿತು, 630, 810, 930. 1 ಪಾಯಿಂಟು ಕಟ್ಟಾಗಿದೆ, 2 ಪಾಯಿಂಟು ಐತೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಹೇಳಿದ್ದೀನಿ. ನೋಡಿ, ತೆಗಿಬಿಟ್ಟಿದ್ದಾರೆ, ಪಾಯಿಂಟು ಚೆಕ್ ಮಾಡ್ತಾ ಇದ್ದೀನಿ. ಎಷ್ಟು ಭಯ ಇರುತ್ತೆ ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾನೇ ಕೊಟ್ಟರೋ ಪಾಯಿಂಟಲ್ಲಿ ಡ್ರಿಲ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಏನು ಮಾಡೋದು? ನೀರನ್ನು ಬರಬೇಕು, ಪಾಯಿಂಟನ್ನು ಚೆಕ್ ಮಾಡಬೇಕು, ಗಾಡಿಗೂ ಸೆಟ್ ಆಗಬೇಕು. ತಿರ್ಗಾ ಇಬ್ಬರಿಗೆ ಒಬ್ಬರಿಗೆ ಏನು ಪ್ರಾಬ್ಲಮ್ ಬರ್ಬೋದು? ಏನೋ ನಾನು ಮೇನ್ ಡಿಪೆಂಡ್ ಮಾಡೋದು ಏನಂದರೆ ಯೂಟ್ಯೂಬು ವ್ಯೂವರ್ಸು, ಯೂಟ್ಯೂಬು ಸಬ್ಸ್ಕ್ರೈಬರು. ನನಗಂತ ಏನೋ ಸ್ವಲ್ಪ ಜನ ಇರ್ತಾರೆ, ನನಗೋಸ್ಕರ ಪ್ರೇಯರ್ ಮಾಡ್ತಾರೆ. ಯೂಟ್ಯೂಬ್ಲಿ ಹಾಕ್ಬಿಡ್ತೀವಿ ನಾವು ಡ್ರಿಲ್ ಮಾಡೋ ಟೈಮ್ನಲ್ಲಿ, ಸರ್ ನನಗೆ ಬಂದು ಪಾಯಿಂಟು ಕೊಟ್ಟಿದ್ದೀವಿ, ಡ್ರಿಲ್ ಮಾಡ್ತಾಯಿದ್ದೀವಿ, ಪೂಜೆ ಮಾಡಿದ್ದೀವಿ, ಎಲ್ಲರೂ ಸೇರಿ ದಯವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡಿ, ಈ ಪಾಯಿಂಟು ಹಾಳಾಯಿತು, ಮಾಡಿಬಿಟ್ಟು ಬರ್ತಾ ಇದೆ, ಮಾಡಿಬಿಟ್ಟು ಬೇರೆ ಪಾಯಿಂಟು ಚೆಕ್ ಮಾಡ್ತಾ ಇದ್ವಿ. ಅದೇ ಜಾಗ ಸೆಟ್ ಮಾಡಿ ಒಂದೇ ದಿವಸನಲ್ಲಿ ಬೆಳಗ್ಗೆ ಬ್ರಹ್ಮ ಮುಗುರ್ತ ಟೈಮ್ನಲ್ಲಿ ಶುರು ಮಾಡಿದ್ದೀವಿ. ಅವುಗಳು ಮಾಡಿನೂ ಸಕ್ಸಸ್ ಆಗಿಲ್ಲ. ಸೆಕೆಂಡ್ ಬಂದು ಪಾಯಿಂಟು ಸೆಟ್ ಮಾಡ್ತಾ ಇದ್ದೀವಿ. ಏನಂದರೆ ಮಾಮೂಲಾಗಿ ನಾನು ಬಂದು ಅರ್ಚನಾ ಕುಂಕುಮ ಹಾಕ್ತೀವಿ, ನಾನು ಪೂಜೆ ಸಾಮಾನು ತೊಗೊಂಡು ಬಂದಿಲ್ಲ, ಪಾಟಿನೂ ತೊಗೊಂಡು ಬಂದಿಲ್ಲ. ನಮ್ಮ ಮಾಮೂಲಾಗಿ ಗಾಡಿಯವ್ರ ಹತ್ರ ನೀರು ತೊಗೊಂಡ್ಬಿಟ್ಟು ಚೆಕ್ ಮಾಡಿದ್ರು, ಈಗ ಅದು ಮಿಸ್ ಆಗಿದೆ. ಈಗ ಗಾಡಿಯವ್ರ ಹತ್ರ ನೀರು ಸೊಂಬು ನೀರು ತೊಗೊಂಡ್ಬಿಟ್ಟು ಶುರು ಮಾಡಿದೆ. ಇವರೇ ಕಸ್ಟಮರ್ಗಳು, ಇದೇ ಮೇಯ್ನ್ ರೋಡು.
ಈ ಬೋರ್ ಬಂದು ಆಗಸ್ಟ್ 15ಗೆ ಆಗ್ತಾ ಇದ್ವಿ. ಈ ಕರ್ನಾಟಕ ಬ್ಯಾಂಕ್ ಬ್ಯಾಕ್ಸಲ್ಲಿ ಐತೆ ಬಾಬು ಸಾಬು ಪಾಲಿಯ ಅಂತ, ಈಗ ಪೂಜೆ ಮಾಡ್ತಾ ಇದ್ದೀವಿ. ಬೆಳಗ್ಗೆನೂ ಮಾಡಿದ್ದೀವಿ, ಅಷ್ಟು ಸಮಾಧಾನ ಇಲ್ಲ. ಮಾಮೂಲು ಪೂಜೆ ಥರ ಮಾಡ್ತಾ ಇದ್ದೀವಿ. ಅರ್ಚನ ಕುಂಕುಮ ಸಿಕ್ಕಲಿಲ್ಲ, ಕರ್ಪೂರ ಇದ್ದಿಲ್ಲ, ಸರಿನಾ? ಆಮೇಲೆ ಲಾಸ್ಟಾಗಿ ಪಾರ್ಟಿ, ಏನು ಸರ್ ನೀನು ಬರುತ್ತಾ ಅಂತ ಕೇಳಿದರೆ ನಾನು ಮಾತ್ರ ಏನು ಮಾಡಲಿ? ದೇವರ ಮೇಲೆ ಪ್ರಾರ್ಥನೆ ಇಟ್ಟು ಮಾಡೋಣ ಸರ್, ಬೇರೆ ಇದು ಇಲ್ಲ, ಚಾನ್ಸಸ್ ಇಲ್ಲ ಅಂತ ಹೇಳಿದ್ದೀವಿ. ಆಮೇಲೆ ಬಂದು 10 ಇಂಚ್ ಪೈಪು ಹಾಕಿದ್ದೀವಿ, 20 ಅಡಿ 10 ಇಂಚ್ ಪೈಪ್ ಹಾಕಿದ್ದೀವಿ, ಕೇಸಿಂಗ್ ಪೈಪು 25 ಹಾಕಿದ್ದೀವಿ. ಆಮೇಲೆ ಬಂಡೆ ಬಂದುಬಿಟ್ಟಿದೆ. ನೆಕ್ಸ್ಟು ಹೋಗಿದ್ರೆ ಫಾರ್ಮೇಶನ್ ಚೇಂಜ್ ಆಗ್ತಾಯಿದೆ, ಮಣ್ಣು ಬರ್ತಾಯಿದೆ, ಕಲ್ಲು ಬರ್ತಾಯಿದೆ, ಮಣ್ಣು ಬರ್ತಾಯಿದೆ, ಹಾಟ್ ರಾಕು ಸಾಫ್ಟ್ ರಾಕು ಮಿಕ್ಸಿಂಗ್ ಎಲ್ಲ ಬಂದಿದೆ. ಆಮೇಲೆ ಯೋಚನೆ ಮಾಡಿದ್ದೀವಿ, ನೀರು ಬಂದರೆ ಫಿಲ್ಟರ್ ಪೈಪು ಹಾಕೋಣ ಅಂತ. ನಾನು ಹೇಳೋ ಪ್ರಕಾರ ಅದು ಹೆಂಗೋ ಏನೋ ಅಂತ ಗೊತ್ತಿಲ್ಲ. ನಿಜವಾಗಿ ಹೇಳ್ತೀವಿ, ನನ್ನ ಬ್ಯಾಕ್ಗ್ರೌಂಡು ಇದು, ನಮ್ಮ ತಮ್ಮ ಅವ್ರು ಬಂದು ಪೂಜೆ ಸಾಮಾನು ತೊಗೊಂಡ್ಬಂದು ಕೊಟ್ಟಿದ್ದಾರೆ. ಆದಮೇಲೆ ನಾವು ಮಾಡಿದ್ದೀವಿ, ಸಮಾಧಾನ ಆಯಿತು. ಈಗ ನೀರು ಬಂದುಬಿಡುತ್ತಂದದು. ನಾರ್ಮಲಾಗಿ ನಾನು ಚಾಕ್ಲೇಟ್ ಕೊಡೋದು ನನ್ನ ಹ್ಯಾಬಿಟ್ಟು. ಈ ಟೈಮು ಸೆಕೆಂಡ್ ಟೈಮ್ ಪೂಜೆ ಮಾಡಿ ಟೈಮ್ ಚಾಕ್ಲೇಟ್ ಕೊಟ್ಟಿದ್ವಿ, ಫಸ್ಟ್ ಟೈಮ್ ಕೊಟ್ಟಿಲ್ಲ, ಬ್ಯಾಗ್ ಮಿಸ್ ಆಗಿಬಿಟ್ಟಿದೆ, ಸರಿನಾ? ನಾನು ಮೇಯ್ನ್ ಡಿಪೆಂಡ್ ಮಾಡೋದು ನಮ್ಮ ಸಬ್ಸ್ಕ್ರೈಬರ್ಗಳು. ನನಗೋಸ್ಕರ ಪ್ರೇಯರ್ ಮಾಡ್ತಾರೆ. ನಾನು ಯಾರು ಅವರಿಗೆ ಅಣ್ಣ ತಮ್ಮ ಇಲ್ಲ, ಏನೋ ನನ್ನ ಮೇಲೆ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಅವರು ಎರಡನೇ ಪಾಯಿಂಟ್ ಮಾಡ್ತಾ ಇದ್ದಾರೆ. ಓಂ ಬ್ರಹ್ಮದೇವ ಒಳ್ಳೇದಾಗಲಿ, ಓಂ ಬ್ರಹ್ಮದೇವ ಒಳ್ಳೇದಾಗಲಿ, ಓಂ ಬ್ರಹ್ಮದೇವ ಒಳ್ಳೇದಾಗಲಿ. ಸರಿ, ಆಮೇಲೆ ಇದು ಹೊಸೆ ಬಿಟ್ಟು 6.5 ಇಂಚು ಗಾಡಿ ಡ್ರಿಲ್ಲಿಂಗ್ನಲ್ಲಿ ಸೌಂಡ್ ಕೇಳಲ್ಲ. ಇದ ಮೇಲೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ನೋಡಿ. 10 ಇಂಚ್ ಪೈಪ್ ಫಸ್ಟ್ ಎರೆಕ್ಷನ್ ಮಾಡಿದ್ದಾರೆ, ಅದು ಆದಮೇಲೆ MS ಪೈಪ್ ಎರೆಕ್ಷನ್ ಮಾಡ್ತಾರೆ. ವಾಟರ್ ಇಂಜೆಕ್ಷನ್ ಪೈಪು ರೋಸ್ ಕಲರ್ ಬರುತ್ತೆ, ಅದು ಫಿಟ್ ಮಾಡ್ತಾರೆ. ಡ್ರಿಲ್ಲಿಂಗ್ ಟ್ರೈ ಮಾಡಿದರು, ಪೌಡ್ರಾಗಿ ಬರ್ತಾಯಿದೆ. ಅಪ್ ಟು 780 ಮಾತ್ರ. ಅಬ್ಬಾಬಾಬಾ, ಎಷ್ಟು ಟೆನ್ಷನ್, ಎಷ್ಟು ಟೆನ್ಷನು, ಸರಿನಾ? ಬರುತ್ತೆ, ಬಟ್ ಇದ್ರೂ ಮೈಂಡಿಗೆ ಒಂದು ಇದು ಇರುತ್ತಲ್ಲ. ಒಂದು ಲೇಡೀಸ್ ಬಂದು 10 ತಿಂಗಳು ಪ್ರೆಗ್ನೆಂಟ್ ಆಗಿಬಿಟ್ಟು ಎಷ್ಟು ಪೇನ್ ಮಾಡ್ತಾರೋ ಅದು ನಾವು ಬಂದು ಒಂದೇ ದಿಸನಲ್ಲಿ ಮಾಡ್ತೀವಿ, ಹೇಳಂಗಿಲ್ಲ ಒಂದು ನಿಮಿಷನೂ. ಸರಿ, ದೇವರ ಪ್ರಾರ್ಥನೆ ಮಾಡ್ತೀವಿ.
ಈಗ 9 ಬಿಟ್ಟು ಆಗ್ತಾ ಇದ್ದಾರೆ ನೋಡಿ, ಇದೇ ಬಿಟ್ಟೆ ಆ ಪಾಯಿಂಟ್ನಲ್ಲಿ ಕಟ್ ಆಯಿತು. ಈಗ ಪೂಜೆ ಮಾಡಿಕೊಂಡು ಇನ್ನೊಂದು ಪಾಯಿಂಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ರಾಡು ಹೋಗ್ತಾ ಇದೆ. ಬಿಟ್ಟು ತೆಗಿತಾ ಇದ್ದಾರೆ, ಹೊಸೆ ಬಿಟ್ಟು 6.5 inch ಅದು ಹ್ಯಾಮರ್ ಸರ್ವಿಸ್ ಮಾಡ್ತಾರೆ. ಇದು ತೆಗಿಬಿಟ್ಟು MS ಪೈಪ್ ಎರೆಕ್ಷನ್ ಮಾಡ್ತಾರೆ. ನೋಡ್ಕೊಳ್ಳಿ, ಎಲ್ಲರೂ ಬೋರಲ್ಲಿ ವೀಡಿಯೋ ಹಾಕ್ತಾರೆ, ಇಲ್ಲ ಅಂತ ಇಲ್ಲ, ನೀರು ಬರುವುದು ಮಾತ್ರ ಹಾಕ್ತಾರೆ ಅಷ್ಟೇ. 1 ನಿಮಿಷ ವೀಡಿಯೋ. ಇವರು ಇಲಂಗೋ ಸನ್ನು ನೋಡಿ, ಆಗಸ್ಟ್ 15 ಕಾರ್ಗಳು ಹೋಗ್ತಾ ಇದೆ, ಬ್ಲ್ಯಾಕ್ ಹಾಕೊಂಬಿಟ್ಟು ಹ್ಯಾಮರ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಬಿಟ್ಟಾಕ್ಬಿಟ್ರು ಈ ನಡುವೆ ನನ್ನ ವಿಡಿಯೋ ತುಂಬ ಜನ ನೋಡ್ತಾ ಇದ್ದಾರೆ, ಪೈಪ್ ಕಟ್ ಮಾಡ್ತಾ ಇದ್ದಾರೆ, ತುಂಬ ಸಂತೋಷ. ನಿಮಗೆ ಬೋರ್ವೆಲ್ ಬಗ್ಗೆ ವಿಷಯ ಗೊತ್ತಿದ್ರೆ ಏನು ಯೂಸ್ ಇಲ್ಲ ಈ ವಿಡಿಯೋ. ನಿಮಗೆ ಬೋರ್ವೆಲ್ ಬಗ್ಗೆ ಏನು ವಿಷಯ ಗೊತ್ತಿಲ್ಲ ಅಂದರೆ ಇದು ಒಂದು ವಿಡಿಯೋ ನೋಡಿದ್ರೆ ಸಾಕು, ಏನೇನು ಕೆಲಸ ಬರುತ್ತೆ, ಯಾವ ರೀತಿ ಮಾಡ್ತಾರೆ, ಹೆಂಗೆಂಗ ಮಾಡ್ತಾರೆ ಅಂತ ಎಲ್ಲ ವಿಷಯಗಳು ಗೊತ್ತಾಗ್ಬಿಡುತ್ತೆ. ಇದು ಆದ್ಮೇಲೆ ಚೆನ್ನಾಗಿ ನೀರು ಬಂತು, ಬೋರ್ಡ್ಸು ಬಂದಿದೆ, ಲೂಸ್ ಕ್ಯಾಪ್ಗಳು ಬಂದಿದೆ, ಆಮೇಲೆ ಯಾವಾಗಲೂ ನಾನು ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಲ್ಲ. ಇದು ಒಂದೇ ಪಾಯಿಂಟ್ಗೆ ನಾವು ಫಿಲ್ಟರ್ ಪೈಪ್ ಎರೆಕ್ಷನ್ ಮಾಡಿದ್ದೀವಿ, ಬಾಟಿಲು ಒಪ್ಕೊಂಡ್ರು ಸರಿ ಸರಿ, ನೀವು ಏನು ಮಾಡ್ತೀರ, ನೀರು ಬಂದಿದ್ದಲ್ಲ ಅದು ಮಾತ್ರ ಸಾಕು, ನಾವು ಟ್ರೈ ಮಾಡೋಣ ಅಂತ. ಬರೀ 25 feet ಹೋಗಿದೆ ಕೇಸಿಂಗು, ಅದು ಎರೆಕ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ಪೈಪ್ ಒಳಗಡೆ ಹೋಗಿದೆ, ಸೆಕೆಂಡ್ ಪೈಪ್ ಮಾಡ್ತಾ ಇದ್ದಾರೆ. ಇದು ಮೇಲೆ ಬಂದು ಗಾಡಿ ಸ್ಟಾರ್ಟ್ ಆಗಿಬಿಟ್ರೆ ಇದು ಇದು ಆಗ್ಬಿಡುತ್ತೆ, ಏನಾಗ್ಬಿಡುತ್ತೆ, ಸೌಂಡ್ ಬಂದ್ಬಿಡುತ್ತೆ. ನೀವೇ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ, ಇದು ಕ್ಯಾಮರಾ ಬಂದು ಹಂಗೆ ಆನ್ ಮಾಡಿ ಹಂಗೆ ಬಿಟ್ಬಿಟ್ಟಿದ್ವಿ, ಅದಕ್ಕೋಸ್ಕರ ಇಷ್ಟೆಲ್ಲ ಬಂದಿದೆ. ಸರಿನಾ, ಸ್ವಲ್ಪ ಕೋಆಪ್ರೇಟ್ ಮಾಡಿ, ಇದು ಎಡಿಟ್ ಮಾಡೋಕೆ ಆಗ್ತಾ ಇಲ್ಲ, ಟ್ರೈ ಮಾಡಿದೀವಿ. ಹಾಸ್ಪಿಟಲ್ ಒಂದು ಇನ್ವಿಟೇಷನ್ ಕಾರ್ಡ್ ಆದ್ರೂ ನಡೆಯುತ್ತೆ, ಇಲ್ಲಂದ್ರೆ ರಫ್ ನೋಟ್ ಬುಕ್. ಸರಿನಾ ಸರಿನಾ, ಎಲ್ಲ ರಾಡ್ಗಳು ಏನೇನು ಹೋಗ್ತಾ ಇದೆ ಅಂತ ರೀಡಿಂಗ್ ಕಾಣಿಸ್ತದೆ. ಇನ್ವಿಟೇಷನ್ ಕಾರ್ಡ್ ಇದ್ರೆ ಒಳ್ಳೇದು, ಒಳ್ಳೇದು ಯಾವ್ದಿದ್ರೆ ಸರ್. ಈಗ ಲಕ್ಕ ಮೇಂಟೈನ್ ಮಾಡಬೇಕು, ಇಷ್ಟು ರಾಡು ಏನು ಟೈಮಿಂಗ್ ಆಗ್ತಾ ಇದೆ ಮಾಡೋದು ಬೇಡ. ಲಾಸ್ಟ್ ಮಾತ್ರ ನೋಡಿ, ಲಾಸ್ಟದು ಬಂದು ಗಾಡಿ ಇರುವ ಟೈಮ್ನಲ್ಲೇ ಫಿಲ್ಟರ್ ಪೈಪ್ ಬಂದಿದೆ, ಅದು ಎರೆಕ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಇದು 6.5 ಇದೆ, 6.5 inch ಬಿಟ್ಟು ಬಿಟ್ಟು 6.5. ಈಗ ಸ್ಟಾರ್ಟ್ ಮಾಡಿಬಿಟ್ರೆ ಸೌಂಡ್ ಬರುತ್ತೆ, ಪೈಪ್ ಒಂದು 5 inch ಇರುತ್ತೆ ಅಲ್ಲ, ಇದನ್ನ ಇದು 6 ಬರುತ್ತೆ, ಇದು 6 6 6 ಅಷ್ಟೇ, ಇದು 7 inch. ಆಮೇಲೆ ಆದ್ಮೇಲೆ ಫಸ್ಟ್ ಬಂದು ಪೌಡರ್ ಪೀಟ್ ಬರುತ್ತೆ, ಆಮೇಲೆ ಸ್ವಲ್ಪ ಪೌಡರ್ ವೆಟ್ ಕಟ್ಟಿಂಗ್ ಬರುತ್ತೆ, ಆಮೇಲೆ ತೇವ ಬರುತ್ತೆ. ತೇವ ಬಂದಮೇಲೆ ನಾನು ವೀಡಿಯೋ ಹಾಕ್ತಿದ್ದೀವಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ, ಆ ಪ್ರಾರ್ಥನಾ ವೀಡಿಯೋ ಕೊಟ್ಕೊಂಡ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿದ್ದೇನೆ.
ಮಣ್ಣು ಬಂದಿದೆ, ಮಣ್ಣು ಬಂದಿದೆ. ಸಾರಿ 10:54, 10:55 ಫಿಫ್ತ್ ರಾಡ್ ಸ್ಟಾರ್ಟಿಂಗ್, 10:55 13ಗೆ ರಾಡ್ ಫಿನಿಶ್ ಆಗಿದೆ, 6ನೇ ರಾಡು. ಆಗಿದೆ ಟೈಮ್ ಬಂದು 12:50.
Thank you.
நாற்பதாவது ராட்ல ஏதோ ஒரு லூஸ் கடிச்சிச்சுன்னாரு, ஒன்றரை இன்ச்சு தண்ணி வந்துச்சாருன்னாரு, அப்புறம் ஒரு இன்ச்சுன்னாரு, அப்புறம் அரை இன்ச்சுன்னாரு. சரிங்களா, இப்போ 43வது ராடு ஓடுது, இப்போ தான் தண்ணி வெளியில் வருது கொஞ்சம் கொஞ்சமாக, அதான் கட்டிங்ஸ் மேலே வரல. 43 ஓடுது, 43 ரொம்ப நேரமாக ஓடுது, அதாவது க்ளீன் பண்ணிட்டுக்கிறோம், ட்ரில்லிங் ஆகலை புரிஞ்சிங்களா, தண்ணி போட்டு இது அவுட் பண்ணிருக்கோம். சரிங்களா, வருது வருது வருது, ஓகே ஆகிடுச்சு, ஓகே ஆகிடுச்சு. ராடு 11 நிமிஷம், 11:12 இப்போ கிளியராக வந்துச்சு, இப்போ கிளியராக வருது. ஆமாம் ஆமாம் சார், அது வீடியோ எடுக்கிறதுனால உங்களுக்கு நம்ம ஃபோன் அட்டன் பண்ண முடியல. சரி சார், கிளியர் ஆகிடுச்சு, கிளியர் ஆகிடுச்சு, கிளியர் தண்ணி வருது, இப்போ தான் கிளியர் தண்ணி வருது. ஆ வருது வருது, ஒரு நிமிஷம் லைனில் இருக்க வேண்டாம், வரேன். ಆಗಿದೆ
ನಾವು ಬಂದು ಒಂದೂವರೆ ಇಂಚು ನೀರು ಬರುತ್ತೆ ಅಂತ ಬೋರ್ವೆಲ್ ಪಾಯಿಂಟ್ ಕೊಟ್ಟಿದ್ದೀವಿ. ದೇವರು ಎಷ್ಟು ಕೊಟ್ಟಿದ್ದಾರೆ ನಮ್ಮ ಬ್ರಹ್ಮದೇವರು? ನಾವು ಯಾವಾಗಲೂ ಕಡಿಮೆ ಹೇಳ್ತೀವಿ, ನೀರು ಜಾಸ್ತಿನೇ ಬರುತ್ತೆ. ಈಗ ನೀರು ಬಂದ ಮೇಲೆ ನಾನು ಏನು ಹೇಳ್ತೀವಿ? ನಾನು ಚೆಕ್ ಮಾಡಿ ನೀರು ಬಂದಿಲ್ಲ. ಅವರ ಹಣೆ ಬರ ಚೆನ್ನಾಗಿದೆ, ಅವರ ನಸೀಬು ಚೆನ್ನಾಗಿದೆ, ನೀರು ಬಂದಿದೆ. ನೀರಿನ ಋಣ ಪಾರ್ಟಿಗೆ ಐತೆ, ನೀರು ಬಂದಿದೆ. ನೋಡಿ ಗಾಡಿ ಇಲ್ಲೇ ಐತೆ, ಫಸ್ಟ್ ಪೈಪು, ಎರಡನೇ ಪೈಪು.